ಇಂಥ ಚಳಿ ವೆದರ್ನಲ್ಲಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಕ್ಕೆ ಹೋಗ್ಬೇಕು, ಅದು ಮಜಾ. ಕಾಲೇಜ್ ಬಂದಾಗೆಲ್ಲ ನೆನಪಾಗೋದು ಏನು ಗೊತ್ತಾ ನನಗೆ, ಲಾಸ್ಟ್ ಟೈಮ್ ಹೆಲ್ಮೆಟ್ ಕಲ್ಕೊಂಡಿದ್ನಲ್ಲ ಪಾಪ, ಆನೆ ಇದು ಏನೇನು ಹಿಡ್ಕೊಂಡು ಎಳ್ದಾಕ್ಬಿಟ್ಟವ್ರು. ಈ ರೋಡ್ ಇರೋದ್ರಲ್ಲಿ ಖಾಲಿ ಇರುತ್ತೆ, 99, 100, 1. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಗುಡ್ ಈವ್ನಿಂಗ್ ಎಲ್ರಿಗೂ, ಈವ್ನಿಂಗೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ. ಆ್ಯಂಡ್ ಈಗ ಸದ್ಯಕ್ಕೆ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ, ಸಿನಿಮಾಗೆ ಹೋಗೋಣ ಅಂದ್ಕೊಂಡೆ. ಇವತ್ತು ಸಂಡೇ, ಬೆಳಗ್ಗೆಯಿಂದ ಮನೇಲೇ ಕೂತ್ಕೊಂಡಿದ್ದೆ ಆ್ಯಂಡ್ ಸ್ವಲ್ಪ ಬೋರ್ ಆಯಿತು ಸಂಡೇ ಸು ಮನೇಲಿ ಕೂತ್ಕೊಳ್ಳೋದಕ್ಕೆ. ಏನಾದರೂ ಪ್ಲ್ಯಾನ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದಾಗ ಸುಮಾರು ದಿನ ಆಗಿತ್ತು ಸಿನಿಮಾ ನೋಡಿ. ಸರಿ, ಯಾವುದಿದೆ ಅಂತ ಚೆಕ್ ಮಾಡಿದೆ, ಕೈವಾ ಇತ್ತು. ಸರಿ, ನಮ್ಮ ಕನ್ನಡ ಸಿನಿಮಾ ಅಲ್ವಾ, ನಡಿ ಹೋಗೋಣ, ಹೆಂಗಿದೆ ಏನು ಕತೆ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಈಗ ಸದ್ಯಕ್ಕೆ ಚಂದ್ರ ಲೇಔಟಲ್ಲಿ ಇದ್ದೀನಿ. ಇಲ್ಲಿಂದ ನಮ್ಮ ಪಯಣ ಟುವರ್ಡ್ಸ್ ವೀರೇಶ್ ಥಿಯೇಟರು, ಮಾಗಡಿ ರೋಡು. ಸೊ ಶೋ ಇರೋದು 4:30 ಇವತ್ತು. ಆ್ಯಕ್ಚುಲಿ ನಾನು ಲೇಟ್ ಆಗಿಬಿಟ್ಟಿದ್ದೀನಿ. ಟೈಮ್ ಎಷ್ಟೇಳಿ ಈಗ, 4:05, ಇನ್ನು 10 ನಿಮಿಷ ಇರೋದು ಶೋ ಶುರುವಾಗೋದಕ್ಕೆ. ಇಲ್ಲಿಂದ 10 ನಿಮಿಷದಲ್ಲಿ ಕಷ್ಟ ಬಿದ್ದು ಹೆಂಗೋ ಹೋಗ್ಬಿಡ್ಬೋದಲ್ಲಿ. ಸೊ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಹೋಗಿ ಕೂತ್ಕೊಂಡು ಸೆಟಲ್ ಆಗೋಷ್ಟೊತ್ತಿಗೆ ಮೋಸ್ಟ್ಲಿ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನೋಡೋಣ, ಯಾರ್ಯಾರು ಹೋಗ್ತಿದ್ದೀವಿ ಸಿನಿಮಾಗೆ ಎಲ್ಲ ಹೇಳ್ತೀನಂತೆ. ಸದ್ಯಕ್ಕೆ ಈ 10 ನಿಮಿಷದಲ್ಲಿ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ ತಕ್ಕ ಹೋಗೋ ಥರ ಕವರ್ ಮಾಡ್ಕೊಂಬಿಟ್ರೆ ಸಾಕು. ನೋಡಿ, ಹಂಗೆ ಅಂದ್ಕೊಂಡಾಗೇ ಸಿಗ್ನಲ್ ಬಿದ್ದಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಗ್ರೀನಲ್ಲಿರುತ್ತೆ. ಯೂಶ್ವಲಾಗಿ ಇಲ್ಲಿ ಬಂದಾಗೆಲ್ಲ ಪ್ರತಿ ಸರಿನೂ ಗ್ರೀನಲ್ಲೇ ಇರೋದು. ಈ ಹುಡುಗಿ ಯಾಕೆ ಫುಲ್ ಸಪ್ಪಗೈತೆ, ಮನೇಲಿ ಯಾರೋ ಬೈದಿರಬೇಕು ಅದಕ್ಕೆ. ಗೈಸ್ ಟೈಮ್ ನೋಡಿ, 4:30, ಕರೆಕ್ಟಾಗಿ ಬಂದಿದ್ದೀನಿ ಒಂಚೂರು ಲೇಟ್ ಆಗ್ದಂಗೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ಚೈತ್ರ ಅವ್ರು ಇದ್ದಾರೆ, ಹಾಯ್ ಬಿಡಿ. ಸೊ ಬನ್ನಿ, ಮೂವಿ ನೋಡ್ಕೊಂಬರೋಣ. ಓಕೆ, ಸೊ ಗೈಸ್ ಈಗಷ್ಟೇ ಪಟ್ಟಂಥ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬಂದು, ಬಂದ ತಕ್ಷಣ ಏನು ಚಳಿ ಹೊಡಿತದೆ ಗುರು. ಸಿನಿಮಾದಲ್ಲೂ ಅಷ್ಟೇ, ಎ ಸಿ ಜಾಸ್ತಿ ಹಾಕಿರೋ ಇಲ್ಲ ನಾರ್ಮಲಲ್ಲೇ ಇಟ್ಟಿದ್ರೇನೋ, ಹೊರಗಡೆನೂ ಇಷ್ಟು ಚಳಿ ಇರೋದಕ್ಕೆ ಸಿಗಾಬಟ್ಟೆ ಚಳಿ ಹೊಡಿತಾಯಿತ್ತು. ಆ್ಯಂಡ್ ಕಮಿಂಗ್ ಟು ದ ಸಿನಿಮಾ, ಪಟ್ 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 ಅಂತ ಹೇಳ್ಬಿಡ್ತೀನಿ ಹೆಂಗಿದೆ ಅಂತ. ಸಿನಿಮಾದಲ್ಲಿ ಸ್ಟೋರಿ ಬಗ್ಗೆ ಮಾತಾಡಬೇಕು ಅಂದರೆ, ಯಾಕೋ ಒಂದು ಹಳೆಯ ಸಿನಿಮಾ ನೋಡ್ದಂಗೆ ಇತ್ತು ನನಗೆ. ವಿಲನ್ಗಳು ಏನೋ ತಪ್ಪು ಮಾಡ್ತಾರೆ, ಹೀರೋ ಬಂದು ರಿವೆಂಜ್ ತಗೊಳ್ಳೋದು ಅಷ್ಟೇ. ಬಟ್ ಹೊಸದು ಅಂತ ಏನಿಲ್ಲ, ಬಟ್ ರಿವೆಂಜ್ ತಗೊಳ್ಳೋ ರೀತಿ ಏನಿದೆ ಅದೊಂಚೂರು ಕ್ರೂರವಾಗಿತ್ತು, ಅದಕ್ಕೆ ಏರೇಟೆಡ್ ಕೊಟ್ಟಿರೋದು ಆ ಸಿನಿಮಕ್ಕೆ ಅಂತ ಅನ್ನಿಸ್ತು. ಸೊ ಅದು ಬಿಟ್ಟರೆ ಓಕೆ, ಒನ್ ಟೈಮ್ ವಾಚಬಲ್ ಮೂವಿ, ಚೆನ್ನಾಗಿದೆ, ಒಂದೊಳ್ಳೆ ಲವ್ ಸ್ಟೋರಿ ಇದೆ, ಖುಷಿಯಾಗುತ್ತೆ ಅಂತ ಲವ್ ಸ್ಟೋರಿಗಳನ್ನೆಲ್ಲ ನೋಡೋದಕ್ಕೆ. ಸೊ ಯಾ, ನೋಡೋರು ಇನ್ನು ಥಿಯೇಟರ್ಸಲ್ಲಿರುತ್ತೆ, ಹೋಗಿ ನೋಡಿ. ಈಗ ನಮ್ಮ ಪಯಣ ಎಲ್ಲಿಗಪ್ಪ ಅಂದರೆ, ಓರಿಯನ್ ಮಾಲ್ಗೆ ಒಂದಿಷ್ಟು ಶಾಪಿಂಗ್ ಮಾಡಬೇಕಂತೆ ನಮ್ಮ ಚೈತ್ರ ಅವರು. ಸೊ ಅದಕ್ಕೋಸ್ಕರ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಓ, ಹಾಫ್ ಹ್ಯಾಂಡ್ ಟೀ ಶರ್ಟ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಚಳಿ ಸಿಕ್ಕಾಬಟ್ಟೆ ಹೊಡಿತದೆ ಗುರು, ಸಿಕ್ಕಾಬಟ್ಟೆ ಚಳಿ. ಇಂಥ ಚಳಿ ವೆದರ್ನಲ್ಲಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಕ್ಕೆ ಹೋಗಬೇಕು, ಅದು ಮಜಾ. ಏನಿದು, ಏನೋ ಮಾಡಿಟ್ಬಿಟ್ಟವ್ರೆ ಬಸ್ ಮೇಲೆ. ದೇವ್ರಣೆ, ನೀವು ನಂಬಲ್ಲ ಯಾವ ಲೆವೆಲಿಗೆ ಚಳಿ ಹೊಡಿತಾ ಇದೆ ಅಂತ. ಅಪ್ಪ ದೇವ್ರೇ, ನಡುಕ್ತಾ ಇದ್ದೀನಿ ನಾನು, ಜರ್ಕಿನ್ ಹಾಕೊಂಬರ್ಬೇಕಿದೆ ನೋಡಿ. ಅವರೆಲ್ಲ ಸ್ವೆಟರ್ ಹಾಕೊಂಡು ಹೋಯ್ತವ್ರೆ ಬುದ್ಧಿವಂತರು. ಯಾವ್ದು ಗುರು ಇದು, ಮಾಲಲ್ಲಿ ಪಾರ್ಕಿಂಗೇ ಇಲ್ಲ, ಭಾನುವಾರ ಸ್ಪೆಷಲ್ಲು ಫುಲ್ ಫಿಲ್ ಆಗ್ಬಿಟ್ಟೈತೆ, ಬತ್ತನೇ ದಿನ ಆಗ್ಲಿಂದ. ಸದ್ಯಕ್ಕೆ ಮಾಲಿಗೆ ಬಂದಿದ್ದೀನಿ, ಓಕೆನಾ. ಸೊ ಫಸ್ಟು ಶಾಪಿಂಗ್ ಅಂತಲೇ ಇಲ್ಲೇ ಸ್ಟಾಪ್ ಮಾಡಿದ್ದೀವಿ, ಹೋಗಿದ್ದಾರೆ ಚೈತ್ರ ಅವ್ರ ಒಳಗೆ, ಅವರೇನು ತೊಗೊಬೇಕಂತೆ. ಸೊ ಅದಕ್ಕೋಸ್ಕರ ಹಂಗೆ ನಾನು ಹೊರಗಡೆ ಬಂದೆ, ಅದು ಇದು ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಮಾಡ್ತವ್ರೆ. ಆ್ಯಂಡ್ ಇದೇ ಗ್ಯಾಪಲ್ಲಿ ನಮಗೆ ನಮ್ಮ ಸಂದೀಪ್ ಅಣ್ಣ ಸಿಕ್ಕಿದ್ರು ತೆಕ್ಕಿನ ಕನ್ನಡ. ಸೊ ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಒಂದು 4 ಮಾತಾಡ್ಬಿಟ್ಟು ಅವ್ರು ಹೊರಟ್ರು. ಇದನ್ನು ನೋಡಿದಾಗೆಲ್ಲ ನಮಗೆ ಒಂದೇ ನೆಪಕ್ಕಾಗೋದು, BGMI ಗೇಮು ದೊಡ್ಡದಾಗೆ ಮಾಡಿಟ್ಬಿಟ್ಟವ್ರೆ, ಮೋಸ್ಟ್ಲಿ ಕ್ರಿಸ್ಮಸ್ ಸ್ಪೆಷಲ್ ಅನಿಸುತ್ತೆ. ಗೈಸ್ ಈ ಮಾಲಿಗೆ ಬಂದಾಗೆಲ್ಲ ನೆನಪಾಗೋದು ಏನು ಗೊತ್ತಾ ನನಗೆ, ಲಾಸ್ಟ್ ಟೈಮ್ ಹೆಲ್ಮೆಟ್ ಕಲ್ಕೊಂಡಿದ್ನಲ್ಲ ಎಕ್ಸಾಕ್ಟ್ಲಿ ಇದೇ ಮಾಲಲ್ಲಿ ಮೀಟ್ರ್ ಆಫ್ ಆಗಿತ್ತು, ಅದಾದಮೇಲೆ ಬಂದೇ ಇರಲಿಲ್ಲ ಈ ಮಾಲ್ಗೆ, ಇವತ್ತೇ ಬರ್ತಾ ಇರೋದು. ಸೊ ಇಲ್ಲಿ ಬಂದಾಗ ಅದೊಂದು ನೆನಪು, ಹೆಲ್ಮೆಟ್ ಕಳ್ಕೊಂಡಿದ್ದು. ಈ ಆ್ಯಂಗಲಿಂದ ನೋಡಿ ಇನ್ನೂ ಮಸ್ತಾಗಿ ಕಾಣ್ತಾ ಇದೆ ಜಿಂಕೆ. ಇಲ್ಲಿ ಇದೊಂದು ಜಿಂಕೆ, ಅಲ್ಲಿ ಆನೆ. ಪಾಪ ಆನೆ ಇದು ಏನೇನು ಹಿಡ್ಕೊಂಡು ಎಳ್ದಾಕ್ಬಿಟ್ಟವ್ರು ಅಂತ ತೆಗ್ಬಿಡು, ಅಲ್ಲಾಡ್ತಾ ಕೂತೈತೆ ಆಗ್ಲಿಂದ. ಗೈಸ್ ಇವತ್ತು ಆ್ಯಕ್ಚುಲಿ ನೆಕ್ಸ್ಟ್ ಡೇ, ನಿನ್ನೆ ವ್ಲಾಗ್ ಮಾಡೋದಕ್ಕೆ ಬರಬೇಕಾದ್ರೆ ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಆಗಿ ಏನು ಅನಿಸಲಿಲ್ಲ. ಸೊ ಅದಕ್ಕೋಸ್ಕರ ಏನು ವ್ಲಾಗ್ ಮಾಡೋಕೆ ಹೋಗಿಲ್ಲ. ಸೊ ಇವತ್ತು ನಮ್ಮ ಗುಂಡಮ್ಮ ಬಂದವರು, ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆ ಕೂಡ ಹೋಗ್ತೀನಿ, ಏನಕ್ಕೆ ಅಂತೆಲ್ಲ ಹೇಳ್ತೀನಂತೆ. ಕಿಚಿಕೊಡು ಇಲ್ಲಿ 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 ಇದು ಕಡೆ ಎಲ್ಲಿ ಕೊಡ್ತೀನಿ, ಇದು ಕಡೆ ಕೊಡು ಇದಕ್ಕೆ ನೋಡ್ದಾ ಹಿಂಗೆ. ಹ್ಞೂ,
ಬರ್ತಾ ಬರ್ತಾ ಹೆಂಗಾಗ್ತಿದ್ರಲ್ಲ ಅಂತ ಅದೇ ಬುದ್ಧಿ ಬರ್ತಾ 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 ಇವಳು ಹಂಗೆ ಆಗ್ತಿದ್ದಾಳೆ, ಇವ್ರ ಅಣ್ಣನೂ ಹಂಗೆ ಆಗ್ತಿದ್ದ. ಯಾಕೋ ಗೊತ್ತಿಲ್ಲ ವೈಬ್ರೇಷನ್ ಬರ್ತಾ ಇದೆ ಇದ್ರಲ್ಲೇ ನೋಡಿ, ಅಲ್ಲಾಡ್ತಾ ಇದೆ. ಆ್ಯಕ್ಚುಲಿ ಫಸ್ಟಿಂದನೂ ಅಲ್ಲಾಡ್ತಾ ಇದೆ ಗುರು, ಇದು ಏನು ಡಿಫ್ರೆನ್ಸೇ ಇಲ್ಲ. ಮೋಸ್ಟ್ಲಿ ಇಲ್ಲಿ ನಟ್ಟೋದ್ರೋಗಿದೆ, ಅದಕ್ಕೆ ಇರ್ಬೋದು. ಗಾಡಿ ಓಡಿಸ್ಬೇಕಾರೆಲ್ಲ ಒಂಥರ ಸೌಂಡ್ ಬರ್ತಾ ಇದೆ, ಅದೊಂದು ಸ್ವಲ್ಪ ಹಿಂಸೆ ಕೊಡ್ತಾ ಇದೆ. ಸೊ ಅದಕ್ಕೆ ಅದೊಂದು ಚೂರು ತೋರಿಸ್ಬೇಕಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದಿದೆ, ಏನು ಅಂತ ಹೇಳ್ತೀನಿ. ಗ್ಯಾರಾಜಲ್ಲಿ ನಮಗೆ ಬೇಕಾದವರು ಇಲ್ಲ, ಒಂದು ಫೋನ್ ಹಾಕೋಣ. ಈಗ ಸದ್ಯಕ್ಕೆ ಪ್ಲಾನಲ್ಲಿ ಚೇಂಜಸ್ ಇದೆ, ಅದು ಏನೇನು ಚೇಂಜಸ್ ಎಲ್ಲ ಹೇಳ್ತೀನಂತೆ. ಬಟ್ ಎಷ್ಟು ಜನ ನೋಟಿಸ್ ಮಾಡಿದ್ರಿ ವಾಯ್ಸಲ್ಲಿ ಡಿಫ್ರೆನ್ಸ್ನ? ಆ್ಯಕ್ಚುಲಿ ಮೈಕ್ ಚೇಂಜ್ ಮಾಡಿದ್ದೀನಿ, ಲಾಸ್ಟ್ ಟೈಮ್ ಎಲ್ಲ ಡಿಸ್ಟರ್ಬೆನ್ಸ್ ಬರ್ತಿತ್ತಲ್ಲ. ಸೊ ಇವಾಗ ಯೂಸ್ ಮಾಡ್ತಿರೋದು ನಾನು ಲದಾಖಿಗೆ ಯೂಸ್ ಮಾಡಿದ್ನಲ್ಲ ನಾನು ಆ ಮೈಕ್ನ. ಸೊ ಡಿಸ್ಟರ್ಬೆನ್ಸ್ ಬರುತ್ತಾ ಇಲ್ವಾ 80s 90s ಅಂತ ಒಂದ್ಸರಿ ಚೆಕ್ ಮಾಡಬೇಕು. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಬೇರೆ ಕಡೆ ಹೋಗೋಣ ಅಂತ ಇದ್ದೆ ಇದನ್ನು ಟೆಸ್ಟ್ ಮಾಡೋದಕ್ಕೆ, ಬಟ್ ನಮ್ಮ ಡ್ರಾಯ್ಡ್ ಅವರು ಮಧ್ಯದಲ್ಲಿ ಫೋನ್ ಹಾಕ್ಬಿಟ್ಟು ಇಲ್ಲೇ ಬಂದ್ಬಿಡು ಮಗ ಅಂತ ಅಂದರು. ಈ ರೋಡ್ ಇವು ಇರೋದ್ರಲ್ಲಿ ಖಾಲಿ ಇರುತ್ತೆ, 99, 100, 110 ಸಾಕು 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 ಸಾಕು. ಇಷ್ಟರಲ್ಲೂ ಏನಾದರೂ ಡಿಸ್ಟರ್ಬೆನ್ಸ್ ಬಂದಿಲ್ಲ ಅಂದರೆ ದಿಸ್ ಮೈಕ್ ಇಸ್ ಗುಡ್ ಟು ಗೋ ಅಂತ ಅರ್ಥ. ಅಕಸ್ಮಾತ್ ಡಿಸ್ಟರ್ಬೆನ್ಸ್ ಬಂದಿದ್ದರೆ ಇನ್ನೊಂದು ಯಾವ್ದಾದ್ರು ಒಳ್ಳೆ ಮೈಕ್ನ ಹುಡುಕ್ಬೇಕು ನಾನೀಗ. ಆ್ಯಂಡ್ ಬೈ ದಿ ವೇ ಪ್ಲ್ಯಾನಲ್ಲಿ ಏನು ಚೇಂಜಸ್ ಆಯಿತು ಅಂತ ಅಂದರೆ ಹೇಳ್ಬಿಡ್ತೀನಿ. ಸೊ ಗಾಡಿ ವಾಶ್ ಮಾಡ್ಸೋಣ. ಆ್ಯಂಡ್ ಅದು ಹೇಳಿದ್ನಲ್ಲ ವೈಬ್ರೇಷನ್ ಬರ್ತಿದೆ ಅಂತ, ಅದನ್ನು ಚೆಕ್ ಮಾಡ್ಸೋಣ ಅಂದ್ಕೊಂಡೆ. ನೋಡಿದ್ರೆ ಅವ್ರು ಇಲ್ಲ, ಅಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇಳಬೇಕು, ನಾನು ಯಾವುದೋ ಒಂದು ವ್ಲಾಗಲ್ಲಿ ಎಲ್ಲೋ ಕಾಣಿಸಿದೆ ಓಕೆನಾ ಆ ಗ್ಯಾರೇಜ್ ಹೆಸರು. ಸೊ ಅದನ್ನು ನೋಡಿ ಗೂಗಲ್ ಸರ್ಚ್ ಮಾಡಿ ಹುಡುಕಿ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಗಾಡಿಗಳನ್ನ ಸರ್ವೀಸಿಗೆ ಕೆಲವರು ಬಿಟ್ಟಿದ್ದೀರಾ, ನನಗೆ ಅವ್ರು ಫೋನ್ ಮಾಡಿ ಹೇಳಿದ್ರು ಅದನ್ನು. ನಾನೇ ಆ್ಯಕ್ಚುಲಿ ಆಶ್ಚರ್ಯಪಟ್ಟೆ, ನಾನು ಯಾವ ವ್ಲಾಗಲ್ಲೂ ಹೇಳಿಲ್ಲ ಆ ಗ್ಯಾರಾಜ್ ಬಗ್ಗೆ ಡೀಟೇಲ್ಸ್ನ. ಬಟ್ ಆದ್ರೂ ಹೆಂಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅವರು ಖುಷಿನಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು ನೀನು ವ್ಲಾಗ್ ನೋಡಿಕೊಂಡು ಸುಮಾರು ಜನ ಬಂದು ಗಾಡಿ ಬಿಟ್ಟೋದ್ರು ಅಂತ. ರಾಯ್ಡ್ ಅವರು ಬಾ ಒಂದು ಇಲ್ಲೇ ಮೀಟ್ ಆಗೋಣ ನಮ್ಮ ರೆಗ್ಯುಲರ್ ಅಡ್ಡದಲ್ಲಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ರು. ಸೊ ಹಾಗಾಗಿ ಏನಿಲ್ಲ ಟೆಸ್ಟಿಂಗ್ ಮಾಡ್ಬೋದು. 15 ರೂಪಾಯಿ ಈಕ್ವಲ್ಸ್ ಟು 30 ರೂಪಾಯಿ ಆಗಿಬಿಡುತ್ತೆ. ಅಕಸ್ಮಾತ್ ಏನೋ ನಾನು ನೈಸ್ ರೋಡಲ್ಲಿ ಟೆಸ್ಟ್ ಮಾಡ್ತೀನಿ ಅಂತ ನೈಸ್ ಹಿಡಿದ್ರೆ ಅದಕ್ಕೆ ಬಂದು ಇದೆಷ್ಟೋ ಬೆಟರು, ಬನ್ನಿ ಇನ್ನೊಂದು ಟೆಸ್ಟ್ ಮಾಡ್ಬಿಡೋಣ. ಯೂಶಲಾಗಿ ಈ ರೋಡು ಖಾಲಿ ಇರುತ್ತೆ. 1, 2, 3, 4, 5, 6, 7, 8, 9, 10 ಸಾಕು 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 ಸಾಕು. ನಾನು ಇಲ್ಲೇ ರೈಟ್ ಹೊಡ್ಕೊಬೇಕು ಸಾಕು. ಈಗ ನಾನು ಎಡಿಟಿಂಗಲ್ಲಿ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವರ್ಕ್ ಆಗ್ತಿದೆಯೋ ಇಲ್ವೋ ಮೈಕು ಅಂತ ಕರೆಕ್ಟಾಗಿ. ಏನ್ರಿ ಜೀವನದಲ್ಲಿ ಎಲ್ಲ ನೋಡಿ ಕಳ್ಕೊಂಡಿರೋ ಲೆವೆಲ್ಗೆ ರಿಂಗ್ ಟೋನ್ಗಳು ಹಾಕೊಂಡಿದ್ದೀರಾ? ಆಯ್ತು ಎಲ್ಲಿದ್ದೀರಾ? ರೀ ಬಂದು ನಿಂತ್ಕೊಂಡಿದ್ದೀನಿ ಕಾಫಿ ಶಾಪ್ ಹತ್ರ, ಬರ್ರಿ ಬೇಗ. ಹ್ಞೂ ಆಯ್ತು ಬನ್ನಿ, ನಾನೇ ನಿಮ್ಮ ಡವ್ವು, ನನಗೋಸ್ಕರ ಬಂದ್ಬಿಡೋದು. ಬಂದ್ಬಿಡಿ ಅಡ್ಡದ ಹತ್ರ ಬಂದ್ಬಿಡಿ. ಎಸ್ ಪರವಾಗಿಲ್ಲ, ಅಡ್ಡದ ಹತ್ರ ಬಂದ್ಬಿಡಿ. ಇಲ್ಲ ನಡ್ಕೊಂಬನ್ನಿ ಪರವಾಗಿಲ್ಲ. ಹೇಳಿ ಟೈಮ್ ಯಾವತ್ತೂ ಬರಲ್ಲ ಗೈಸಿ, ನಮ್ಮ ಡ್ರೈಡು ಅಗಲ್ಸ್ಕೊಂಡು ಕೂತ್ಕೋತೀರಾ? ಕೂತ್ಕೊಳ್ರಿ ಹೆಂಗೋ ಒಂದು. ಅಯ್ಯೋ 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 ಮೆತ್ತಿಗ್ರಿ, ಅಯ್ಯೋ ನನ್ನ ದಬ್ಬಾಕೊಂಬಿಡ್ತೀವಿ ಅಂತ ಕಡೆ ನೋಡಿ. ನೀವು ಬಂದ ತಕ್ಷಣ ರೋಡ್ ಬ್ಲಾಕು ಚೇರ್ಸ್ ಹೊಡೀರಿ, ಕುಡ್ದ್ಬಿಟ್ಟು ಸ್ಟ್ರಾಂಗ್ ಐತೆ ಅಂತೆ. ಗೈಸ್ ಎಲ್ಲ ಬಿಟ್ಬಿಟ್ಟು ನೋಡಿ, ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವತ್ತು ಕಾಫಿ ತೊಗೊಂಡಿದ್ದೀವಿ, ಆ್ಯಕ್ಚುಲಿ ಸ್ಟ್ರಾಂಗ್ ಮಾಡಿಸಿದ್ದೀವಿ. ರೆಗ್ಯುಲರ್ ಆಗಿ ಕೊಟ್ಟು ತೊಗೊಳ್ತಾ ಇದ್ದೀವಿ, ಟೀ ಎಲ್ಲ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು. ನೋಡಿ ಗೈಸ್, ನಾಯಿ ಬಂದರೆ ಓಡಿಸಲ್ಲ ಯಾಕ್ರಿ ಪಾಪ? ನಾನು ಏನು ಕಮೆಂಟ್ ಆಗೋದು ಪಾಪ, ನಿಮ್ಮ ಮೇಲೆ ಎಷ್ಟು ಪ್ರೀತಿ ತೋರಿಸಿದೆ, ಬ್ಲ್ಯಾಕು ಬ್ಲ್ಯಾಕು ಅಂತ ಹೇಳಕ್ ಬಂದೆ, ನೀವೇನು ಅನ್ಕೊಂಡ್ರಿ? ಇದಕ್ಕೂ ಮುಂಚೆ ಬೇರೆನೇ ಹೇಳ್ದೆ, ಎಲ್ಲ ಸುಳ್ಳು ಹೇಳ್ತಾರೆ ಗೈಸ್. ಪಾಪ ನಾಯಿ ಪ್ರೀತಿಯಿಂದ ಬಂತು ಏನೋ ಕೊಡ್ತಾರೆ ಅಂತ ಹಂಗೆ ಓಡಿಸ್ಬಿಟ್ರೆ ಅದ ಕಡೆಗೆ. ನಾಯಿ ಅಂದ್ರೆ ಭಯ ಅವ್ರಿಗಷ್ಟೇ, ಅದೆಲ್ಲ ಕಚ್ಕೊಂಡ್ಬಿಡುತ್ತೋ ಅಂತ ಭಯ ಬಿದ್ದರೆ. ನೀವು ಕೊಟ್ಟಿದ್ದು ಬಿಲ್ಡಪ್ ಹೆಂಗಿತ್ತು ಅಂತೇಳಿ ನಾನು ಏನೋ ಕೆಟ್ಟದಾಗ ಹೇಳಿದೆ, ಏನ ಹತ್ರ ಇತ್ತು? ನಾನು ಹೇಳಿದ್ದು ಅದೇ, ಅದು ಬಂದಿದ್ದು ನೋಡ್ಬಿಟ್ಟು ಕಚ್ಚೋ ಥರ ಇದೆ ಹುಷಾರು ಅಂತ ಹೇಳಿದೆ ಅಷ್ಟೇ. ಅಷ್ಟೇ, ಸೆಕೆಂಡ್ ರೌಂಡು ಚಿಯರ್ಸ್ ಹೊಡೀರಿ. ಚಿಯರ್ಸ್ ಚಿಯರ್ಸ್ ಗೈಸ್, ಚಿಯರ್ಸ್ ನಿಮ್ಗು. ಓಕೆ ಸೊ ಗೈಸ್ ಹೊಡ್ತಾ ಇದ್ದೀವಿ. ಏನ್ರಿ ನಿಮ್ಮದು ಒಂದು ರೌಂಡ್ ಕಾಲು ಹಿಡಿಸ್ಕೊಂಡು ಅಯ್ಯೋ ಅಯ್ಯಪ್ಪ ಬಿಡ್ರಿ
ಗುರು ಬಬ್ಬಬ್ಬಬ್ಬ ನನ್ನ ಬ್ಯಾಕ್ ಹಿಡ್ಕೊಂಡು ಇಸ್ಕಾಕ್ಬಿಟ್ರು ಅತ್ತೆಗೆ, ಅಂದರೆ ಬ್ಯಾಕ್ ಅಂದರೆ ಶೋಲ್ಡರ್ ಬ್ಯಾಕು. ಸೊ ಇವಾಗ ನಮ್ಮ ಡ್ರಾಯ್ಡ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ನಮ್ಮ ಮನೆ ಕಡೆಗೆ ಹೊರಡಬೇಕು. ಬಗ್ಸ್ದೆ ಬಗ್ಸ್ದೆ ಬಾಯ್ ಸೇವ್ ಗೈಸ್. ವಾಪಸ್ ಮನೆಗೆ ಬಂದೆ, ಬಂದ ತಕ್ಷಣ ನಮ್ಮ ಗುಂಡಮ್ಮನಿಗೆ ನೋಡಿ ಸೀರೆ ಉಡ್ಸಿದ್ದೀನಿ ನಾನು. ಚೆನ್ನಾಗಿದೆಯಾ ಚೆನ್ನಾಗಿದೆಯಾ? ಇಷ್ಟೊತ್ತು ಬಿಸಿ ಬಿಸಿನೆ ಅಂತ ಇರಿಟೇಟ್ ಆಗ್ತೀನಿ, ತಡಿ ವಿಡಿಯೋ ಮಾಡ್ತೀನಿ ಅಂತ ಅಂದ ತಕ್ಷಣ ನೋಡಿ ಸೆಲೆಕ್ಟ್ ಆಗ್ಬಿಟ್ಲೆ ಚೆನ್ನಾಗಿದೆ ಅಂತಾಳೆ. ಇರಿಟೇಟ್ ಆಗೋಯ್ತು. ಓಕೆನಾ? ಇನ್ನೊಂದ್ಸರಿನಾ ಬೈಲ್ಸ್ ಮಾಮೂಲಿ ಹಾಕು ನೀನು ಹಾಕು.